ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಶಿವಮೊಗ್ಗ ಆಮ್ ಆದ್ಮಿ ಪಕ್ಷದ ಅಭಿಮಾನಿ ಬಳಗದಿಂದ ಪಕ್ಷದ ಕಾರ್ಯಕರ್ತರು ಪಕ್ಷದ ಧ್ವಜವನ್ನು ನಗರದಲ್ಲಿ ಧ್ವಜಾರೋಹಣ ಮಾಡಿದರು. ಆಮ್ ಆದ್ಮಿ ಪಾರ್ಟಿಯನ್ನು ಸದೃಢಗೊಳಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಆಮ್ ಆದ್ಮಿ ಪಾರ್ಟಿ ಅಭಿಮಾನಿ ಬಳಗದಿಂದ ಮುಂದುವರಿಸುತ್ತೇವೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಧನಂಜಯ್, ಸೈಯದ್ ರಾಮತ್, ರಮೇಶ್ ಬಿ, ಪ್ರಶಾಂತ್, ಸೈಯದ್ ಮುಜೀಬ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ನಮಸ್ಕಾರ ಆತ್ಮೀಯರೇ, ಇದೀಗ ನಾವು ಆಮ್ ಆದ್ಮಿ ಪಾರ್ಟಿ ಶಿವಮೊಗ್ಗ ಇವತ್ತಿಂದ ಒಂದು ಯುವಕ ತಂಡವನ್ನು ರಚನೆ ಮಾಡಿಕೊಂಡು ಕನಿಷ್ಠ ಒಂದು ವರ್ಷದಿಂದ ನಾವು ಪ್ರತಿ ಮನೆ ಮನೆ ಭೇಟಿ ನೀಡಿ ಒಂದು ಏನು ಅರವಿಂದ್ ಕೇಜ್ರಿವಾಲ್ ಅವರ ಆಮ್ ಆದ್ಮಿ ಪಾರ್ಟಿ ಇದೆ ಅದರ ಒಂದು ಧ್ಯೇಯೋದ್ದೇಶಗಳನ್ನು ಎಲ್ಲರಿಗೂ ಮನೆ ಮನೆ ಬಾಗಿದೆ ತಲುಪಿಸುವಂಥ ಕೆಲಸವನ್ನು ಈಗಾಗಲೇ ನಾವು ಮಾಡಿದ್ದೇವೆ. ಈಗ ಅದರಂತೆ ಏನು ನಮ್ಮ ಪಾರ್ಟಿಯ ಧ್ಯೇಯೋದ್ದೇಶಗಳಿದೆ ಅದನ್ನು ನಾವು ಜನರಿಗೆ ತಿಳಿಸುವ ನಿಟ್ಟಿನಲ್ಲಿ ನಾವು ಸಕ್ರಿಯವಾಗಿ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದರ ಪ್ರಕಾರವಾಗಿ ಏನು ವಿಜಯ್ ಶರ್ಮರವರು ಉಪಾಧ್ಯಕ್ಷರಾಗಿದ್ದಾರೆ, ಅವರ ಒಂದು ಏನು ಒಂದು ನಿಲುವಾಗಿತ್ತು, ಪ್ರತಿಯೊಬ್ಬ ಕಾರ್ಯಕರ್ತನು ತಮ್ಮ ಮನೆಯಲ್ಲಿ ಒಂದು ಪಕ್ಷದ ಒಂದು ಬಾವುಟವನ್ನು ಕಟ್ಟಬೇಕು, ಎಲ್ಲರೂ ಅದರಲ್ಲಿ ಸಕ್ರಿಯರಾಗಿ ಭಾಗವಹಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿನ ಪ್ರಾಯೋಗಿಕವಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮ ಪ್ರತಿಯೊಂದು ಕಾರ್ಯಕರ್ತರು ಕೂಡ ತಮ್ಮ ಮನೆಯಲ್ಲಿ ಒಂದು ತಮ್ಮ ಪಕ್ಷದ ಒಂದು ವರ್ಚಸ್ಸನ್ನು ವೃದ್ಧಿಸುವ ನಿಟ್ಟಿನಲ್ಲಿ ಒಂದು ನಮ್ಮ ಆಮ್ ಆದ್ಮಿ ಪಾರ್ಟಿಯ ಒಂದು ಬಾವುಟವನ್ನು ಹರಿಸಬೇಕು. ಇದು ಪ್ರತಿಯೊಂದು ಕರ್ನಾಟಕದ ಎಲ್ಲ ಯುವಜನತೆಯ ಇವರು ಕೂಡ ಒಂದು 5 ಜನ ಅದು 10 ಜನ ತಂಡವನ್ನು ಮಾಡಿಕೊಂಡು ಅವರ ಸ್ವಪ್ರೇರಣೆಯಿಂದ ಒಂದು ಅವರ ಮನೆಯಲ್ಲಿ ಒಂದು ಧ್ವಜವನ್ನು ಹರಿಸುವ ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ನಮ್ಮ ಆಮ್ ಆದ್ಮಿ ಪಾರ್ಟಿಯನ್ನು ಒಂದು ಮುನ್ನೆಲೆಗೆ ತರುವನ್ನು ಕೆಲಸವನ್ನು ಮಾಡಬೇಕು. ಈಗಾಗಲೇ ನೀವು ಎಲ್ಲ ನೋಡಿರೋ ಪ್ರಕಾರ ಎಲ್ಲ ಆಡಳಿತ ಪಕ್ಷಗಳು ಕೂಡ ಸಜ್ಜನ ಪಕ್ಷ ಎಲ್ಲ ಇದರಿಂದ ದೋಷಗಳಿಂದ ಕೂಡಿದೆ. ಎಲ್ಲ ಕನಿಷ್ಠ ಸ್ವಾತಂತ್ರ್ಯ ಬಂದು 75 ವರ್ಷ ಕಳೆದರೂ ಕೂಡ ಇನ್ನೂ ಬೇಸಿಕ್ ನೀಡ್ಸ್ ಏನಿದೆ ಮೂಲ ಸೌಕರ್ಯಗಳನ್ನು ಒದಗಿಸುವಲ್ಲಿ ವಿಫಲವಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಆಮ್ ಆದ್ಮಿ ಪಾರ್ಟಿ ಅರವಿಂದ್ ಕೇಜ್ರಿವಾಲ್ ಅವರು ಮೂಲ ಸೌಕರ್ಯಗಳನ್ನು ಉಚಿತವಾಗಿ ಏನು ಒದಗಿಸಿಕೊಡುವ ಪ್ರಾಮಾಣಿಕ ಪ್ರಯತ್ನವನ್ನು ಪಟ್ಟಿದ್ದಾರೆ, ಅದರಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. ಈಗಾಗಲೇ ದೆಲ್ಲಿ ಹಾಗೂ ನೆಕ್ಸ್ಟ್ ಪಂಜಾಬಲ್ಲೂ ಕೂಡ ಆ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಆ ಭರವಸೆಯೊಂದಿಗೆ ನಾವು ಕೂಡ ಯುವಕರು ಕೂಡ ಈ ದಿನ ನಾವೆಲ್ಲ ಒಂದು ನೂತನ ಪ್ರಯೋಗವನ್ನು ಪ್ರಾರಂಭ ಮಾಡ್ತಾಯಿದ್ದೇವೆ. ನಮ್ಮ ಮನೆ ಮನೆ ಬಾಗಿಲಲ್ಲೂ ಕೂಡ ಒಂದು ಪಾರ್ಟಿಯ ಒಂದು ಧ್ವಜವನ್ನು ಒಂದು ಚಿಹ್ನೆಯನ್ನು ನಾವು ಅಳವಡಿಸಿ ನೆಕ್ಸ್ಟ್ ಪ್ರತಿ ಮನೆ ಬಾಗಿಲಿಗೂ ಕೂಡ ನಾವು ಸ್ವಪ್ರೇರಣೆಯಿಂದ ನಾವು ಕೆಲಸ ಮಾಡಬೇಕು. ಒಂದು ಆಮ್ ಆದ್ಮಿ ಪಾರ್ಟಿಯನ್ನು ನಾವು ಅಧಿಕಾರಕ್ಕೆ ತರಬೇಕು. ಆ ಮೂಲಕ ಜನರಿಗೆ ಮೂಲಭೂತ ಸೌಕರ್ಯಗಳು ಏನೇನಿದೆ ಅದನ್ನು ಏನು 75 ವರ್ಷದಿಂದ ಯಾವ ಸರ್ಕಾರ ಕೂಡ ಕೊಡಲಿಕ್ಕೆ ವಿಫಲವಾಗಿದೆ, ಆ ನಿಟ್ಟಿನಲ್ಲಿ ನಮ್ಮ ಅರವಿಂದ್ ಕೇಜ್ರಿವಾಲ್ ಅವರು ಮಾಡ್ತಾರ ಪ್ರಯತ್ನಕ್ಕೆ ನಾವು ಸಾಥ್ ಕೊಡ್ತೇವೆ. ಸ್ವಪ್ರೇರಣೆಯಿಂದ ನಾವೆಲ್ಲರೂ ಮುಂದೆ ಬಂದಿದ್ದೇವೆ. ತಾವೆಲ್ಲರೂ ಕೂಡ ಇದೇ ರೀತಿಯ ಪ್ರಯತ್ನವನ್ನು ಪ್ರತಿ ಕರ್ನಾಟಕದ ಎಲ್ಲ ಯುವಕರು ಎಚ್ಚೆತ್ತುಕೊಂಡು ಮಾಡಿದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಭವಿಷ್ಯ, ನಮ್ಮ ಮಕ್ಕಳ ಭವಿಷ್ಯ ಉತ್ತಮ ಆಗುವುದರಲ್ಲಿ ಎರಡು ಮಾತಿಲ್ಲ. ಆತ್ಮೀಯರೇ, ಈ ದಿನ ಅಂತಹ ಸರ್ಕಾರಗಳನ್ನು ನಾವು ನೋಡಿದ್ದೇವೆ. ಬೇಸಿಕ್ಸ್ ನೀಡ್ಸ್ ಏನಿದೆ ಮೂಲ ಸೌಕರ್ಯಗಳನ್ನು ಒದಗಿಸುವಲ್ಲೂ ಕೂಡ ಇನ್ನೂ ವಿಫಲರಾಗಿದ್ದಾರೆ. ಅಂತಹ ಪರಿಸ್ಥಿತಿಯಲ್ಲಿ ನಾವು ಈಗೂ ಕೂಡ ಎಚ್ಚೆತ್ತುಕೊಳ್ಳದಿದ್ದಲ್ಲಿ ಮುಂದಿನ ಭವಿಷ್ಯದಲ್ಲಿ ನಮ್ಮ ಮಕ್ಕಳ ಭವಿಷ್ಯ ಕೂಡ ಅಂಧಕಾರವಾಗಿದೆ, ನಮ್ಮ ಭವಿಷ್ಯ ಕೂಡ ಅಂಧಕಾರವಾಗಿದೆ. ಆ ನಿಟ್ಟಿನಲ್ಲಿ ನಾವು ಯುವಕರು ಒಂದು ಆಲೋಚನೆಯನ್ನು ಮಾಡಿ ನಾವೆಲ್ಲ ಒಂದು ಯುವಕರು ಜಾತ್ಯತೀತವಾಗಿ ಎಲ್ಲರೂ ಸೇರಿಕೊಂಡು ಒಂದು ಆಲೋಚನೆಯನ್ನು ಮಾಡಿ ಪ್ರೇರಣೆಯನ್ನು ಕಳೆದ 1 ವರ್ಷದಿಂದ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದೇ ನಿಟ್ಟಿನಲ್ಲಿ ಮುಂದೆ ಎಲ್ಲ ಎಲ್ಲೇ ಆದರೂ ಕಾರ್ಯಕ್ರಮ ಆದರೂ ನಾವೊಂದು ತಂಡವನ್ನು ರಚನೆ ಮಾಡಿಕೊಂಡು ಸ್ವಪ್ರೇರಣೆಯಿಂದ ಅಲ್ಲಿ ಜನರಿಗೆ ಮನವರಿಕೆ ಮಾಡಿಕೊಡುವ ಕೆಲಸವನ್ನು ನಾವು ಮಾಡ್ತೇವೆ ಅನ್ನುವ ಭರವಸೆಯನ್ನು ಒಂದು ತಂಡವನ್ನು ಮಾಡಿಕೊಂಡು ಇಡೀ ಎಲ್ಲೇ ಕರೆದರೂ ಕೂಡ ನಾವು ಅದನ್ನು ಜನರಿಗೆ ನಮ್ಮ ಅರವಿಂದ್ ಕೇಜ್ರಿವಾಲ್ ಅವರ ಧ್ಯೇಯೋದ್ದೇಶಗಳನ್ನು ತಿಳಿಸುವ ಪ್ರಯತ್ನವನ್ನು ನಾವು ಮಾಡ್ತೇವೆ. ಆ ತಂಡ ನಮ್ಮಲ್ಲಿದೆ, ಅದನ್ನು ನಾವು ಖಂಡಿತವಾಗಿ ಮಾಡ್ತೇವೆ. ಆ ಪ್ರಯತ್ನವನ್ನು ನಾವು ಇವತ್ತಿಂದ ಪ್ರಸ್ತುತ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಕರ್ನಾಟಕದಾದ್ಯಂತ ಎಲ್ಲ ಯುವಕರು ಎಚ್ಚೆತ್ತುಕೊಂಡು ಈ ರೀತಿಯ ಒಂದು ಒಂದು ನಿರ್ಧಾರವನ್ನು ತಗೊಂಡು ಮುಂದಿನ ದಿನಗಳಲ್ಲಿ ಆಮ್ ಆದ್ಮಿ ಪಾರ್ಟಿಯನ್ನು ಅಧಿಕಾರಕ್ಕೆ ತರಬೇಕು, ಏನು ಭ್ರಷ್ಟಾಚಾರ ಮುಕ್ತ ಸಮಾಜ ನಿರ್ಮಾಣ ಮಾಡುವ ಕನಸನ್ನು ನಾವಿನ್ನು ಕಂಡಿದ್ದೀವಿ. ಅರವಿಂದ್ ಕೇಜ್ರಿವಾಲ್ ಅವರ ನೇತೃತ್ವದಲ್ಲಿ, ವಿಜಯ್ ಶರ್ಮಾ ಅವರ ನೇತೃತ್ವದಲ್ಲಿ, ಪೃಥ್ವಿ ರೆಡ್ಡಿ ಅವರ ನೇತೃತ್ವದಲ್ಲಿ ಅದನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಮುನ್ನುಗ್ಗೋಣ. ಜೈ ಹಿಂದ್.
ಕರ್ನಾಟಕ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಭಾರತ ಮಾತಾ ಕಿ ಜೈ, ಆಮ್ ಆದ್ಮಿ ಪಕ್ಷಕ್ಕೆ ಜೈ.